ಇಂದಿನ ವಿಡಿಯೋದಲ್ಲಿ ನಾವು ಈ ಜ್ವಲನ ತಾಪ ಅಂತಕ್ಕಂಥ ಒಂದು ಅಂಶದ ಬಗ್ಗೆ ಒಂದು ಪ್ರಯೋಗವನ್ನು ಮಾಡೋಣ. ಜ್ವಲನ ತಾಪ ಅಂತಂದರೆ ಏನಪ್ಪ ಅಂತಂದರೆ, ಯಾವುದೇ ಒಂದು ವಸ್ತು ಉರಿಬೇಕು ಅಂತಂದರೆ ಕನಿಷ್ಠವಾಗಿ ಬೇಕಿರತಕ್ಕಂಥ ಒಂದು ತಾಪವನ್ನು ಜ್ವಲನ ತಾಪ ಅಂತಂದೇಳಿ ಕರಿತೀವಿ. ಈ ಜ್ವಲನ ತಾಪದಲ್ಲಿ ಏನಪ್ಪ ಅಂತಂತಂದರೆ, ಈಗ ಕಟ್ಟಿಗೆಯನ್ನು ನಾವು ಒಂದೆಟಿಗೆ ಉರಿಚಿದಾಗ, ಒಂದು ಮೇಣದ ಬತ್ತಿ ತಗೊಂಡು ನಾವು ಕಟ್ಟಿಗೆಗೆ ತಾಕಿಸಿದಾಗ ಅದು ಉರಿಯಲ್ಲ. ಯಾಕೆ ಉರಿಯಲ್ಲಪ್ಪ ಅಂತಂದರೆ, ಅದಕ್ಕೆ ಕನಿಷ್ಠ ಜ್ವಲನ ತಾಪ ಅಂತಕ್ಕಂಥದ್ದು ಇರಲ್ಲ ಅಂತಕ್ಕಂಥದ್ದು. ಆದ್ದರಿಂದ ಅದೇ ಒಂದು ಪೇಪರಿಗೆ ಮೇಣದ ಬತ್ತಿಯನ್ನು ಇಟ್ಟರೆ ಅದು ಒತ್ತಿ ಉರಿಯುತ್ತೆ ಅಂತಕ್ಕಂಥ ವಿಷಯವನ್ನು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಇಲ್ಲಿ ನಾವು ಇಲ್ಲಿ ಉರಿತಕ್ಕಂಥ ಮೂರು ಮೇಣದ ಬತ್ತಿಯನ್ನು ನಾವು ಕಾಣ್ತೀವಿ. ಅದೇ ತರನಾಗಿ ಇಲ್ಲಿ ಮೂರು ವಿದ್ಯಾರ್ಥಿಗಳ ಕೈಯಲ್ಲಿ ಈ ಒಂದು ಕಾಗದದಿಂದ ಮಾಡಿರ್ತಕ್ಕಂಥ ಒಂದು ಈ ಒಂದು ಪ್ರಣಾಳಿಕೆಯ ರೂಪದಲ್ಲಿ ಕಾಗದದಿಂದ ನಾವು ಏನಂತಂದರೆ, ಮೊದಲಿಗೆ ರೇಷನ್ ಕಟ್ಟೋದಕ್ಕೆ ಇದನ್ನು ಪೊಟ್ಟಣಗಳನ್ನಾಗಿ ಮಾಡ್ತಿದ್ವಿ, ಆ ಥರದ್ದು ಒಂದು ಪೊಟ್ಟಣಗಳನ್ನು ಇಲ್ಲಿ ಮಾಡಿದ್ವಿ. ಒಬ್ಬ ವಿದ್ಯಾರ್ಥಿ ನೀರನ್ನು ಹಿಡ್ಕೊಂಡಿದ್ದಾನೆ. ಈಗ ಈ ಒಂದು ನೀರನ್ನು ನಿಧಾನವಾಗಿ ಆ ಒಂದು ಕಾಗದದ ಒಂದು ಪೊಟ್ಟಣದಲ್ಲಿ ಹಾಕ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸ್ಬೋದು, ನೀರನ್ನು ಕಾಗದದ ಪೊಟ್ಟಣದಲ್ಲಿ ಹಾಕ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈಗ ನಾವೇನು ಮಾಡೋಣ ಅಂತಂತಂದರೆ, ಈ ಒಂದು ಮೇಣದ ಬತ್ತಿಗೆ ಈ ಕಾಗದದ ಪೊಟ್ಟಣಗಳನ್ನು ಆ ಒಂದು ಮೇಣದ ಬತ್ತಿಗೆ ತಾಕ್ಸೋಣ. ಈಗ ಇಲ್ಲಿ ನೋಡಿ, ಮೇಣದ ಬತ್ತಿಗೆ ಇಲ್ಲಿ ಕಾಗದ ಪೊಟ್ಟಣವನ್ನು ತಾಕ್ಸಿದ ಕೂಡಲೇ ಇಮಿಡಿಯೇಟ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಈಗ ಇಲ್ಲಿ ಇದನ್ನು ನಾವು ಇಲ್ಲಿ ಕಾಣ್ಬೋದು. ಅದೇ ತರನಾಗಿ ಈಗ ನೋಡೋಣ್ರಿ, ನೀವಿಬ್ಬರು ಕೂಡ ಈ ಒಂದು ಕೈಯನ್ನು ಮೇಲೆ ಇಡ್ಕೋಬೇಕು. ಅವುಗಳನ್ನು ಇಟ್ಟಾಗ ಅವು ಬೆಂಕಿಗೆ ಒತ್ತಿಕೊಳ್ಳೋದಿಲ್ಲ. ಕಾರಣ ಏನಪ್ಪ ಅಂತಂದರೆ, ಅದರೊಳಗಡೆ ಇರ್ತಕ್ಕಂಥ ನೀರು ಆ ಒಂದು ಪೇಪರನ್ನು ತೇವ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಕನಿಷ್ಠವಾಗಿರ್ತಕ್ಕಂಥ ತಾಪ ಇದ್ದಾಗ ಮಾತ್ರ ಈ ಒಂದು ದಹನ ವಸ್ತುಗಳು ಸುಡ್ತವೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ತಿಳ್ಕೋಬೋದು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ಯಾವುದೇ ಒಂದು ವಸ್ತುಗಳು ಉರಿಬೇಕು ಅಂತಂತಂದರೆ ಅದಕ್ಕೆ ಕನಿಷ್ಠವಾಗಿರ್ತಕ್ಕಂಥ ತಾಪವನ್ನು ನಾವು ಮುಟ್ಟಿಸಿದಾಗ ಮಾತ್ರ ಅವು ಉರಿತವೆ. ಇಲ್ಲ ಅಂತಂದರೆ ಕನಿಷ್ಠ ತಾಪ ಇಲ್ಲದ್ರೆ ಅವು ಉರಿಯಲ್ಲ ಅಂತಕ್ಕಂಥದ್ದು. ಈ ತಾಪವನ್ನು ಜ್ವಲನ ತಾಪ ಅಂತಂದೇಳಿ ಕರಿತೀವಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.